ನೀ ನನ್ನ ದೂರ ಇಟ್ಟಿದ್ನ ನನಗೆ ತಡ್ಕೊಳಕಾಗ್ತಿಲ್ಲ ಅಮ್ಮ. ಲೋಕದಲ್ಲಿರೋ ಮಕ್ಕಳೆಲ್ಲ ಒಂದು ಕಡೆ ಆದರೆ ನನ್ನ ಮಗ ಶ್ರೀಕರು ಇನ್ನೊಂದು ಕಡೆ. ನನ್ನ ಮಗನಂತ ಮಗ ಎಲ್ಲೂ ಇರೋದಿಲ್ಲ. ಅಂಥ ಮಗನಿಗೆ ಜನ್ಮ ಕೊಟ್ಟಿದ್ದು ನನ್ನ ಅದೃಷ್ಟ ಅಂತ ನಾನು ಗರ್ವದಿಂದ ಹೇಳ್ಕೊತಿದ್ದೀನಿ. ಪ್ರಸಾದ್ ರಾವ್ ಅವ್ರ ಮಗ ಶ್ರೀಕರ್ ಅಂತ ಹೇಳಬಾರ್ದು, ಶ್ರೀಕರ್ ಅವ್ರ ತಂದೆ ಪ್ರಸಾದ್ ರಾವ್ ಅಂತ ಹೇಳ್ಕೋಬೇಕು. ನೀನ್ ಯಾವಾಗ್ಲೂ ಆ ಸ್ಥಾನದಲ್ಲಿ ಇರ್ಬೇಕು ಮಗನೇ, ಇರ್ತೀಯ ಅನ್ನೋ ನಂಬಿಕೆ ನನಗಿದೆ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ ಒಳಗಡೆ ಯಾಕೆ ಬಂದೆ? ಹೊರಗಡೆ ಹೋಗು. ನಿಮ್ ಸ್ಥಾನ ಏನು, ನೀವ್ ಎಲ್ಲಿರ್ಬೇಕು ಅಂತ ಹೇಳಿದೀನಲ್ಲ, ಈ ಸಮಯದಲ್ಲಿ ಕಳ್ಳಂತರ ಯಾಕೆ ಬಂದಿದ್ಯಾ? ಹೇಳ್ತಿರೋದು ನಿನಗೆ, ಹೊರಗಡೆ ಹೋಗು. ಈ ನೋವನ್ನ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಸಂಬಂಧ ಇಲ್ದಿರೋ ಮನುಷ್ಯರು ಅಂತ ನಮಗೆ ಹೇಳದ್ರಿ, ಅದು ಪರಿಚಯ ಇಲ್ಲ ಅಂತ. ಆ ಮಾತುಗಳು ನಿಮಗೆ ಹಗುರವಾಗಿದೆಯೇನೋ, ನನಗೆ ಮಾತ್ರ ತುಂಬಾ ಭಾರವಾಗಿದೆ. ನಮಗ್ ಹಗುರವಾಗಿದ್ಯಾ? ನಮ್ಮ ಮನ್ಸನ್ನ, ನಮ್ಮ ನೋವನ್ನ ನೀನು ತೂಕ ಹಾಕಿ ನೋಡಿರೋ ಹಾಗೆ ಮಾತಾಡ್ತಿದ್ಯಾ? ನಾವೆಷ್ಟು ನರ್ಕ ಅನುಭವಿಸ್ತಿದೀವೋ ನಿನಗ್ ಗೊತ್ತಾ? ನಿನ್ ಕಣ್ಗಳಿಂದ ನಾಲ್ಕು ಹನಿ ನೀರ್ ಬಂದಿದ್ದಕ್ಕೇನೆ ನಿನ್ಗೆ ಇಷ್ಟು ನೋವಾಗ್ತಿದ್ಯಲ್ಲ. ನಮ್ ಕಣ್ಗಳಿಂದ ರಕ್ತ ಸುರಿತಿದೆ. ನಮ್ ಪರಿಸ್ಥಿತಿ ಹೇಗಿರ್ಬೇಕು ಅರ್ಥ ಮಾಡ್ಕೊಂಡಿದೀನಿ ಅಪ್ಪ. ನಡೆದಿರೋದನ್ನ ಬದಲಾಯಿಸೋಕಾಗಲ್ಲ ಅಲ್ವಾ ಅಪ್ಪ? ನನ್ನ ಕ್ಷಮಿಸಿ ಅಪ್ಪ. ನಿಮಗೆ ಕೋಪ ಇರೋದಕ್ಕೆ ನನಗೆ ಹೊಡಿರಿ ಬೈರಿ ಅಷ್ಟೇ ಹೊರತು ದೂರ ಇಟ್ಟು ಶಿಕ್ಷೆ ಕೊಡಬೇಡಿ ಅಪ್ಪ. ನಡೆದಿರೋ ತಪ್ಪನ್ನ ಬದಲಾಯಿಸೋಕಾಗಲ್ಲ ಅಂತ ಅಂತಿದ್ಯಲ್ವಾ? ಅಂತ ಅವಕಾಶ ಇದ್ರೆ ಮಾಡ್ತೀಯಾ? ಅದ್ ಹೇಗ್ ಸಾಧ್ಯ ಅಮ್ಮ? ಸಾಧ್ಯ ಆಗದೆ ಇರೋದು ಯಾವುದು ಇರೋದಿಲ್ಲ. ಎಲ್ರಿಗಿಂತ ನನಗ ಅಮ್ಮನೇ ಹೆಚ್ಚು ಅಂತ ಹೇಳ್ತಿದ್ದೆ ಅಲ್ವಾ? ಈ ಅಮ್ಮನ್ಗೋಸ್ಕರ ಅವನಿನ್ನ ಬಿಟ್ಬಿಡು. ನನ್ನ ನಂಬ್ಕೊಂಡ್ ಬಂದಿದ್ದಾಳೆ, ಹೇಗ್ ಬಿಡೋದಕ್ಕಾಗತ್ತೆ? ನಾವು ನಿನ್ನ ನಂಬಿದ್ವಿ, ಕೈ ಬಿಟ್ಬಿಟ್ಟಲ್ಲ. ನಂಬಿಕೆ ಬಗ್ಗೆ ನಂಬಿಕೆ ದ್ರೋಹಿಗಳು ಮಾತಾಡಬಾರ್ದು. ನೀನ್ ಈ ಸಮಯದಲ್ಲಿ ಯಾಕೆ ಬಂದಿದ್ಯೋ, ಯಾರು ಕಳಿಸಿದಕ್ಕೆ ಬಂದಿದ್ಯೋ ನನಗ್ ಗೊತ್ತು. ನನ್ನ ಯಾರು ಕಳಿಸ್ತಾರಮ್ಮ? ನಾನಾಗಿ ನಾನೇ ಬಂದೆ. ಆದ್ರೂ ನನ್ನ ಅಮ್ಮನ ಹತ್ರ ನನ್ನ ಇನ್ನೊಬ್ರು ಕಳಿಸ್ಬೇಕಾ? ಸಾಕು ನಿಲ್ಸು ನಿನ್ ನಾಟಕ. ನಿನ್ ಹೆಂಡತಿ ಬಾಗಲ್ ಹತ್ರನೇ ನಿಂತು ನಿನ್ನ ಒಳಗಡೆ ಕಳಿಸಿದಾಳೆ ಅಂತ ನಮಗೂ ಕಾಣಿಸ್ತಾ ಇದೆ. ಅವನಿ, ನೀನ್ ಯಾಕೆ ಬಂದೆ? ಮೊದಲು ನೀನ್ ಹೊರಗಡೆ ಹೋಗು. ನಡಿ ಅಮ್ಮ. ಅಮ್ಮ ನನ್ ಮಾತು ಕೇಳಮ್ಮ. ನನ್ನ ಮನೇಲೇ ಇದ್ದು ಎಲ್ಲ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನನ್ನ ಮಗನಿಗೆ ಮೋಡಿ ಮಾತುಗಳನ್ನು ಹೇಳಿ ನಮ್ಮ ಹತ್ರನೇ ನಾಟಕ ಆಡಿಸಿ ಮನೆ ಒಳಗಡೆ ಬಂದ್ಬಿಡ್ಬೇಕು ಅಂತ ಅನ್ಕೋತಾ ಇದ್ಯಾ? ನಾನ್ ಕಳಿಸ್ಲಿಲ್ಲ, ಭಾವನೆ ಬಂದಿತ್ತು. ಸುಳ್ಳು. ನಿಜ ನಿಜ ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇಲ್ಲ.
ನಿಮಗ್ ಕಾಣಿಸ್ಲಿಲ್ಲ ಅಂದ ಮಾತ್ರಕ್ಕೆ ನಿಜ ಸುಳ್ಳಾಗೋದಿಲ್ಲ. ನನಗೆ ಎದುರು ಮಾತಾಡ್ತೀಯೋ ನಿನ್ನ? ನಿನ್ನ ಬಾಯಿ ನೀನು ಹದ್ದು ಬಸ್ತಲ್ಲಿದ್ರೆ ಒಳ್ಳೇದು. ನನ್ ತಪ್ಪಿಲ್ದೇನೆ ತುಂಬಾ ಸಲ ಹೊಡೆದಿದ್ದೀರ, ಆಗ ನಂಗೆ ನೋವಾಯ್ತು. ಈಗ ನೋವಾಗ್ತಾ ಇಲ್ಲ. ಅತ್ತೆಯಾಗಿ ನೀವು ಎಷ್ಟು ಸಲ ಹೊಡೆದ್ರು ನಾನು ಸಹಿಸ್ಕೊಳ್ತೀನಿ. ನೀನು ನನ್ನ ಅತ್ತೆ ಅನ್ಕೊಂಡ್ರು, ನಾನು ನಿನ್ನ ಸೊಸೆ ಅನ್ಕೊಂಡಿಲ್ಲ. ಸೋದರ ಸೊಸೆಯಾಗಿರ್ಬೇಕಾದ್ರೆ ತುಂಬಾ ಸಹಿಸ್ಕೊಂಡಿದ್ದೀನಿ, ಈಗ ನಾನು ಸೊಸೆಯಾಗಿದ್ದೀನಿ, ಏನ್ ಬೇಕಿದ್ರೂ ಸಹಿಸ್ಕೊತೀನಿ. ಈ ರಾತ್ರಿ ಸಮಯದಲ್ಲಿ ನಿಮ್ಗೂ ನಮಗೂ ವಾದ ಅನವಶ್ಯಕ. ನಿಮ್ ಜಾಗಕ್ಕೆ ನೀವು ಹೋಗಿ. ನಿಮ್ ಮಗನಿಗ್ ನಿಮ್ಮಿಂದ ಒಂದಿನ ಕೂಡ ದೂರ ಇರೋದಕ್ಕಾಗ್ತಿಲ್ಲ, ಅದಕ್ಕೆ ನಾನ್ ನಿಮ್ ಮನೆಯಿಂದ ಹೊರಗೆ ಹೋಗಕ್ಕಾಗ್ತಿಲ್ಲ. ನಿಮ್ ದೊಡ್ಡ ಮಗ ಸಂಬಂಧ ಇಲ್ದಿರೋ ಹುಡುಗಿಗೆ ತಾಳಿ ಕಟ್ಟಿ ಕರ್ಕೊಂಡ್ ಬಂದ್ರೆ ನೀವು ಹೊರಗಡೆ ಹಾಕ್ದೆ ಮನೇಲೆ ಇಟ್ಕೊಂಡ್ರಿ. ನಾನು ನಿಮಗೆ ರಕ್ತ ಸಂಬಂಧ ಇರೋಳು, ನನ್ನ ನೀವು ಒಪ್ಕೊಳ್ಳೋದಕ್ಕಾಗ್ತಿಲ್ವಾ? ನನ್ನ ಮಾತ್ರ ನೀವು ಅರ್ಥ ಮಾಡ್ಕೊಂತಾನೆ ಇಲ್ಲ. ಪ್ರೀತಿಸಿದ ಹುಡುಗಿನ ಮದ್ವೆ ಮಾಡಿಕೊಂಡು ಹಾರ ಹಾಕೊಂಡು ಮನೆಗೆ ಬಂದು ತಂದೆ ತಾಯಿನ ಎದುರಿಸೋ ಮಕ್ಕಳಿರೋ ಈ ಸಮಾಜದಲ್ಲಿ ಭಾವ ನಿಮ್ಮ ಹತ್ರ ನಿಜ ಹೇಳೋದಕ್ಕೆ ತುಂಬಾ ದಿನ ಒತ್ತಾಡಿದ್ರು. ನೀವಂದ್ರೆ ಭಾವಂಗೆ ಎಷ್ಟು ಪ್ರೀತಿ ಅಂತ ನೀವು ಅರ್ಥನೆ ಮಾಡ್ಕೊಂತಿಲ್ಲ. ನಿಮ್ ಮಗನ ಮೇಲೆ ನಿಮಗ್ ದೊಡ್ಡ ದೊಡ್ಡ ಅಭಿಪ್ರಾಯಗಳೆಲ್ಲ ಇತ್ತು ಅಲ್ವಾ? ಮತ್ತೆ ಅಂತ ದಿನ ನಾ ವಾಪಸ್ ತರ್ತೀನಿ. ನನ್ ಗಂಡ ಎಷ್ಟು ಒಳ್ಳೆಯವರು, ನಿಮ್ ಮಗ ಅಪ್ಪಟ ಬಂಗಾರ ಅನ್ನೋದನ್ನ ನಿಮಗ್ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅಲ್ಲಿವರೆಗೂ ನಾನು ಇದೇ ಮನೇಲಿದ್ದು ಹೋರಾಡ್ತೀನಿ. ಅರ್ಥ ಮಾಡ್ಕೊಳ್ಳೋ ಮನಸ್ಸು ಅಲ್ಲ ಇದು, ಕಲ್ ಬಂಡೆ ಆಗೋಗಿದೆ. ಆ ಮನ್ಸನ್ ಹೇಗ್ ಕರಗಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಮ್ಮನ ಮೇಲ್ ನಿನಗಿರೋ ಪ್ರೀತಿನಲ್ಲಿ ಸ್ವಲ್ಪ ಪ್ರೀತಿನಾದ್ರೂ ಆ ಅಮ್ಮಂಗೂ ನಿನ್ ಮೇಲ್ ಬಂದ ದಿನ ನಾವು ಮತ್ತೆ ವಾಪಸ್ ಬರ್ತೀವಿ. ಬಾವಾ ಬಾ, ಬಾವಾ. ಎಷ್ಟು ಕೊಬ್ಬಿಂದ ಮಾತಾಡಿದ್ಲು ನೋಡಿ. ನಿನ್ನ ಬೇಬಿ ಏನು ಕೆನ್ನೆ ಕೆಂಪಗಾಗಿದೆ? ಓ, ಅತ್ತೆಯವ್ರು ಹೊಡೆದಿದ್ದಕ್ಕ ಎಲ್ಲ ನೋಡ್ದೆ ಬಿಡು. ಅತ್ತೆಯವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರಲ್ವಾ, ಆದ್ರೆ ನಿನ್ ಕೆನ್ನೆ ಪೂರಿ ತರ ಉಬ್ಬಬೇಕಿತ್ತಲ್ವಾ? ನಾರ್ಮಲ್ ಆಗೇ ಇದೆ. ನೀನು ಕೂಡ ಸ್ಟ್ರಾಂಗೇ ಅಲ್ವಾ, ಅದಕ್ಕೆ ಏನು ಹೊಡೆದಿದ್ದಕ್ಕೆ ಬೇಜಾರು ಏನಿಲ್ಲ ಬಿಡಿಯತ್ತೆ ಅಂತ ಅಲ್ಲಿ ಹೇಳ್ಬಿಟ್ ಬಂದೆ. ಮತ್ತೆ ಇಲ್ಲಿ ಕೂತ್ಕೊಂಡು ಯಾಕೆ ಬೇಜಾರು ಮಾಡ್ಕೋತಿದ್ಯಾ? ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಬೈಸ್ಕೊಳ್ಳೋರಿಗೆ ಏಟು ತಿನ್ನೋರಿಗೆ ಪೌರುಷ ಬರುತ್ತೆ. ನಮ್ ಒಳ್ಳೆತನ ಗುರುತಿಸದೇ ಇರೋ ಜಾಗದಲ್ಲಿರೋದು ಯಾಕೆ ಅಂತ ಅನ್ಸಿ ಹೊರಗಡೆ ಹೋಗ್ತಾರೆ. ನೀನೇ ನವನಿ, ಇನ್ನೂ ಇದೇ ಜಾಗದಲ್ಲೇ ಇದೆಯಾ? ಪಕ್ಕದ ಮನೆ ವಿರೋಧಿಗಳು ಅನ್ನೋ ಬಿರುದು ಕೊಟ್ಟು ನಿಮ್ಮನ್ನ ಕೇಳ್ಮಟ್ಟದಲ್ಲಿ ನೋಡ್ತಿದ್ದಾರೆ. ಆದ್ರೂ ಸರಿ, ನಿನ್ ಹಠನ್ ಮಾತ್ರ ನೀನ್ ಬಿಡಲ್ಲ. ಒಬ್ಬ ಸಿಸ್ಟರ್ ಆಗಿ ಒಳ್ಳೆ ಸಲಹೆ ಕೊಡ್ತೀನಿ ಪಾಲ್ಸು, ನಿನ್ ಲೈಫ್ ಸೂಪರ್ ಆಗಿರತ್ತೆ. ಹೌದಾ? ಅದೇನು ಹೇಳು.
ನನ್ ಶ್ರೀಕರ್ನ ನನಗ್ ಬಿಟ್ಕೊಟ್ಟು ಹೊರಟು ಹೋಗು, ಹಾಯಾಗ್ ಬದುಕಬಹುದು. ದಯವಿಟ್ಟು ಇನ್ಮೇಲಾದ್ರೂ ಬದಲಾಗು, ಬದಲಾವಣೆ ಒಳ್ಳೇದಕ್ಕೆ, ಸರಿನಾ? ಗುಡ್ ನೈಟ್. ಏ ನಿಹಾರಿಕಾ, ಬದಲಾಗ್ಬೇಕಾಗಿರೋದು ನಾನಲ್ಲ, ನೀನು. ನೀನ್ ಈ ಮನೆ ಕಾಲಿಟ್ಟಾಗಿಂದ ನಿನ್ ಸಕ್ಸಸ್ ಗ್ರಾಫ್ನ ಒಂದ್ಸಲ ನೋಡ್ಕೋ, ಏನಾದ್ರೂ ಸಾಧಿಸೋದಕ್ಕಾಯ್ತಾ? ನಥಿಂಗ್. ಬಿತ್ತನೆ ಮಾಡಿದ್ರೆ ಇಷ್ಟೊತ್ತಿಗೆ ಬೆಳೆದು ದೊಡ್ಡದಾಗಿರ್ತಿತ್ತು. ನಿಂಗೆ ಅಷ್ಟು ಕೂಡ ಗ್ರೋತ್ ಇಲ್ಲ, ಯಾವ ತರ ಡೆವಲಪ್ಮೆಂಟು ಇಲ್ಲ. ಈಗ ಹೇಳೆ, ಮನೆಯಿಂದ ಹೋಗ್ಬೇಕಾಗಿರೋದು ನೀನಾ ನಾನಾ? ಸ್ವಲ್ಪ ಮರ್ಯಾದೆಯಿಂದ ಮಾತಾಡು. ಮರ್ಯಾದೆನ ಎಲ್ರಿಗೂ ಹೇಗ್ ಕೊಡಕ್ಕಾಗತ್ತೆ? ಅದಕ್ಕೂ ಕೂಡ ಅರ್ಹತೆ ಅನ್ನೋದು ಇರ್ಬೇಕು. ತುಂಬಾ ಜಾಸ್ತಿ ಮಾತಾಡ್ತಾ ಇದ್ಯಾ? ವೇದವತಿಯವ್ರ ಮನೆ ಸೊಸೆ, ಸೋದರ ಸೊಸೆ ನಾನು. ಅಷ್ಟು ಮಾತ್ರ ಇಲ್ದೆ ಹೋದ್ರೆ ಹೇಗ್ ಹೇಳು? ನಿಹಾರಿಕಾ ವಿಷಯ ಗೊತ್ತಿದ್ದು ಕೂಡ ತುಂಬಾನೇ ಮೆರಿತಿದ್ಯಾ, ನಿನ್ಗೆ ಒಳ್ಳೇದಲ್ಲ. ಹಾವಿನ ಬಾಲ ತುಳಿದ್ರೆ ಹೇಗ್ ಬುಸ್ಕುಟ್ಟತ್ತೋ, ಒಳ್ಳೆಯವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಕೂಡ ಹಾಗೆ ಇರತ್ತೆ. ಇನ್ನೊಂದ್ ವಿಷಯ ಹೇಳ್ತೀನಿ, ಅಂಡರ್ಲೈನ್ ಮಾಡ್ಕೊ. ನಾನು ಇದಕ್ ಮುಂಚೆ ಹಾಗೆ ನಿನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಮ್ ಮದ್ವೆ ವಿಷಯ ಗೊತ್ತಾಗೋವರೆಗೆ ನಿನ್ನ ನನ್ನ ಎದುರಳ್ಳಿ ಅನ್ಕೊಂಡೆ. ನಿಜ ಗೊತ್ತಾದ್ಮೇಲೆ ನಿನ್ನ ಒಂದು ಟಿಶ್ಯೂ ಪೇಪರ್ ಹಾಕ್ ಕೂಡ ನೋಡ್ತಾ ಇಲ್ಲ. ನೀನ್ ನನ್ ದೃಷ್ಟಿನಲ್ಲಿ ನೀನು ಸೈಡ್ ಕ್ಯಾರೆಕ್ಟರ್ ಅಷ್ಟೇ. ನೀನ್ ಮೇನ್ ಕ್ಯಾರೆಕ್ಟರ್? ನನ್ ಏಮೆ ಅದು ನಡೆಯೋ ಕೆಲ್ಸ ಅಲ್ಲ. ನಮ್ಮತ್ತೆ ನನಗ್ ಹೊಡೆದ್ಲು ಅಂತ ನೀನು ಖುಷಿ ಪಡ್ತಿದ್ಯಾ ಅಲ್ವಾ? ಈಗ ಇಬ್ರು ಸುಮ್ನೆ ಹಾಗೇನೆ ಒಂದು ಚಾಲೆಂಜ್ ಮಾಡ್ಕೊಳ್ಳೋಣ. ನಾಳೆ ನಾನು ನನ್ ಮನೇಲಿ, ಅದೇ ನಿಮ್ ಪಕ್ಕದ ಮನೇಲಿ ಹಾಲುಕ್ಸಿ ಹಾಗೇ ಒಂದು ಪ್ರಸಾದ ಮಾಡಿ ನನ್ನ ಅತ್ತೆ ಕೈಲಿ ತಿನ್ನಿಸ್ತೀನಿ. ನಿನಗ್ ತಡಿಯೋಕಾಗತ್ತಾ? ನಿನ್ನ ಅಸಹ್ಯ ಪಡ್ತಿದ್ದಾರೆ. ಇಂಪಾಸಿಬಲ್ ಟಾಸ್ಕ್. ನನ್ ಟಾಸ್ಕ್, ನನ್ ರಿಸ್ಕ್ ನಾನ್ ನೋಡ್ಕೊಂತೀನಿ. ನಿಂಗ್ ಓಕೆನಾ? ಬೆಟ್ಟಿಂಗ್ ಏನು? ಏನು ಬೇಕಾಗಿಲ್ಲ. ಆ ಕ್ಷಣ ನನ್ ಮುಂದೆ ನೀನ್ ತಲೆ ತಗ್ಗಿಸ್ಕೊಂತೀಯಲ್ಲ, ಅದು ಸಾಕು. ಅತ್ತೆ ಅಷ್ಟೇ ಅಲ್ಲ, ನೀವೆಲ್ರೂ ಪ್ರಸಾದನ ತಿನ್ನೋ ಹಾಗ್ ಮಾಡ್ತೀನಿ. ಅಷ್ಟೊಂದ್ ಬಿಲ್ಡಪ್ಪ, ಬೆಳಗ್ಗೆ ಆದಾಗ ನೋಡ್ತೀಯಲ್ಲ. ನೋಡೋಣ. ಗುಡ್ ನೈಟ್ ಬೇಬಿ. ನನ್ ತಮ್ಮ ನನ್ನ ಮಗಳು ಅಳಿಸ್ತಿರೋದ್ ಸಾಲ್ದೆ, ಇದು ಕೂಡ ನನ್ನ ಅಳಿಸ್ತಿದೆ. ಗೌತಮಿ ಅವರೇ, ಶೇಖರ್ ಅವರೇ, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಶೇಖರ್ ಅವರೇ? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲ, ಏನು ವಿಶೇಷ ಇಲ್ಲದೆ ನೀವು ಬರೋದಿಲ್ಲ, ಏನ್ ವಿಷಯ? ನನ್ನ ಮಗಳು ಮದ್ವೆ ಇದೆ, ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಖಂಡಿತವಾಗ್ಲೂ ಹೌದು. ನಿಹಾರಿಕಾ ಎಲ್ಲಿದ್ದಾಳೆ? ವೇದವತಿ ಅವ್ರ ಮನೇಲೆ ಇದ್ದಾಳೆ ರೀ. ಹೀಗ ಅಂತಿದ್ದೀನಿ ಅಂತ ಏನು ಅನ್ಕೋಬೇಡಿ. ಮದ್ವೆಗ್ ಮುಂಚೆ ಅಂದ್ರೆ ಹೇಗೂ ಸೊಸೆ ಆಗ್ತಾಳೆ ಅಲ್ವಾ ಅಂತ ಕಳ್ಸಿದ್ರಿ, ಅದ್ರಲ್ಲಿ ದೊಡ್ಡ ತಪ್ಪೇನೂ ಇಲ್ಲ. ಮದ್ವೆ ನಿಂತೋದ್ಮೇಲೆ ಕೂಡ ಅಲ್ಲಿರೋದಂದ್ರೇನು ರೀ, ಇದು ತುಂಬಾ ವಿಚಿತ್ರ ಅಲ್ವಾ? ಹೌದು ಶೇಖರ್ ಅವ್ರೆ, ನಿಮ್ ಮಗಳಿಗೆ ಯಾವ ಸಂಬಂಧನೂ ದಿಕ್ಕಿಲ್ವಾ ಅಂತ ಎಲ್ರೂ ಆಡ್ಕೋತಾ ಇದಾರೆ. ಹಾಗೇನು ಇಲ್ಲ ರೀ, ನಮ್ ಮಗಳಿಗೆ ಅವರು ಹೇಗಾದ್ರೂ ನ್ಯಾಯ ಕೊಡಿಸ್ತೀವಿ ಅಂದಿದ್ದಾರೆ. ಅವ್ರ ಅನ್ನೋದ್ ಬುದ್ಧಿ ಇಲ್ದಿರೋ ಹಾಗಿದೆ, ನೀವ್ ಕೇಳೋದ್ ಕೂಡ ಹಾಗೆ ಇದೆ. ಏನ್ರಿ ಹಾಗಂತಿದ್ದೀರಾ? ನಿಮ್ಮ ಕೋಪ ಬರ್ಬೋದು, ಆದ್ರೆ ಯಾರಾದ್ರೂ ಹೆಣ್ಮಕ್ಳನ್ನ ಅಷ್ಟು ದಿನ ಬೇರೆಯವ್ರ ಮನೇಲಿ ಇರೋಕ್ ಬಿಡ್ತಾರ ರೀ?
ಎಲ್ಲಾ ತಪ್ಪು ನಿಮ್ಮಲ್ಲೇ ಕಾಣ್ತಾ ಇದೆ. ನೀವು ಯೋಚನೆ ಮಾಡೋದ್ರಲ್ಲೇ ಏನೋ ತಪ್ಪಿದೆ. ಯಾಕ ಹಾಗಂತಿದ್ದೀರಾ? ನಿಹಾರಿಕಾ ಮೇಲೆ ನಿಮಗೆ ತುಂಬಾ ಪ್ರೀತಿ ಇರಬಹುದು, ಅಷ್ಟ ಮಾತ್ರಕ್ಕೆ ನಿಹಾರಿಕಾ ಹೇಳೋ ಪ್ರತಿಯೊಂದಕ್ಕೂ ನೀವ್ ಕೊಲೆ ಬಸವನ್ ಹಾಗೆ ತಲೆ ಆಡಿಸ್ತಿದ್ರೆ ಅಂದ್ರೆ ಮಾತ್ರ ಭವಿಷ್ಯದಲ್ಲಿ ಇನ್ನಷ್ಟು ತೊಂದರೆಗೆ ಸಿಕ್ಕಾಕೋತೀರಾ. ನಿಹಾರಿಕಾ ಜೀವನನು ಹಾಳಾಗುತ್ತೆ ರೀ. ಏನೋ ಗೊತ್ತಿರೋರು ಅಂತ ಏನೋ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೀವ ಅಷ್ಟೇ. ಹೋಗಿ ಮಗಳನ್ನ ಮನೆ ಕರ್ಕೊಂಡ್ ಬನ್ನಿ, ನಿಮ್ಗೆ ಗೌರವ ಇರುತ್ತೆ, ಇಲ್ಲ ಅಂದ್ರೆ ಈಗಿರೋ ಮರ್ಯಾದೆನೋ ಹೋಗುತ್ತೆ. ನಾವ್ ನಮ್ಮಗಳನ್ನಂತೂ ನಿಮ್ ಮಗಳ ಹಾಗೆ ಅತಿಯಾಗಿ ಮುದ್ದು ಮಾಡಿ ಬೆಳೆಸಿಲ್ಲ. ನಾವ್ ನೋಡಿರೋ ಸಂಬಂಧನೆ ಮದ್ವೆ ಆಗ್ತಿದ್ದಾಳೆ. ಮದ್ವೆಗ್ ಮಾತ್ರ ಮರಿದೇನೆ ಬರ್ಬೇಕು. ಸರಿ, ನಾವು ಬರ್ತೀವಿ. ಎಷ್ಟು ಕೀಳಾಗಿ ಬಿಟ್ಟಿದೀವಿರಿ. ಸರಿಯಾಗಿ ಯೋಚನೆ ಮಾಡಿದ್ರೆ ಅವ್ರು ಹೇಳಿದ್ರಲ್ಲಿ ಕೂಡ ನಿಜ ಇದೆ. ನಾವ್ ಇಲ್ಲಿವರೆಗೂ ನಿಹಾರಿಕಾ ಹೇಳ್ದಾಗೆ ಕೇಳ್ತಿದೀವಿ, ನಿಹಾರಿಕಾ ಹೇಳ್ದಾಗೆ ಮಾಡ್ತಿದೀವಿ. ಇವಾಗ ನಮ್ಮ ಮಗಳು ಆ ಮನೇಲಿ ಇರೋದ್ರಿಂದ ಉಪಯೋಗ ಏನು? ಅವ್ರು ನ್ಯಾಯ ಕೊಡ್ತಾರೆ ಅಂತ ಗ್ಯಾರಂಟಿ ಏನು? ಹೌದು ರೀ, ತನ್ನ ಜೀವನ ಸುಟ್ಕೊಳ್ಳೋದಕ್ಕೆ ನಾವೇ ಬೆಂಕಿ ಹಚ್ಚಿರೋ ಹಾಗನ್ನಿಸ್ತಿದೆ. ತಕ್ಷಣ ಹೋಗಿ ನಿಹಾರಿಕನ ಮನೆ ಕರ್ಕೊಂಡ್ ಬರೋಣ, ನಡೀರಿ. ಇಲ್ಲಿ ಮಂಚ ಹಾಕೊಂತೀವಿ, ಇಲ್ಲಿ ಸ್ಟವ್ ಇಡ್ತೀವಿ, ಇಲ್ಲಿ ಅವನಿನ ಹೊರಗಡೆ ಕಳಿಸ್ದೆ ಅತ್ತೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರು. ಹೌದು ಹೌದು, ಅವನೇ ನಮ್ ತಲೆ ಮೇಲೆ ಕೂತ್ಕೊಂಡಿರೋ ಹಾಗಿದೆ. ಅಮ್ಮ ಅಮ್ಮ, ಅವನೇ ಏನ್ ಮಾಡ್ತಿದ್ದಾಳೆ? ಆ ರೂಮಲ್ಲಿ ಯಾವ್ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ಪ್ಲಾನ್ ಮಾಡ್ಕೋತಿದ್ದಾಳೆ. ಹಾಗಾದ್ರೆ ಅವರು ಈ ಮನೆಯಿಂದ ಮಿಸ್ ಆಗಿ ಕೂಡ ಹೊರಗಡೆ ಹೋಗೋದಿಲ್ಲ ಅಂತ ಚೆನ್ನಾಗಿ ಫಿಕ್ಸ್ ಆಗಿದ್ದಾರೆ ಅನ್ಸುತ್ತೆ. ಅಷ್ಟೇ ಅಲ್ವಾ ಮತ್ತೆ? ಬೇಗ ಫಾಸ್ಟ್ ಯಾರ ಮನೆ ಇಡಬೇಕು ಅಂತ ನಾನು ತೋರಿಸ್ತೀನಿ. ಓಕೆ ಸರ್. ನಮ್ಮ ಅನುಮಾನ ನಿಜ ಆಯ್ತು, ಐಟಮ್ ತಂದಿರೋ ಗಾಡಿ ಬಂದಿದೆ. ಏನು ಅಂದ್ರೆ? ಏನು ಅಂದ್ರೆ ಐಟಮ್ಸ್ ಎಲ್ಲ ಬಂತ? ಹಾ ಬಂತು ಅವನಿ. ಅಣ್ಣ ಬೇಗ ತಗೊಂಡ್ ಬನ್ನಿ. ಅಯ್ಯೋ ರಾಮ, ನಿಮಗ್ ಹೇಳೋದೇ ಮರ್ತ್ಬಿಟ್ಟೆ. ಆ ಪಕ್ಕದ ಮನೆಗ್ ಬಂದ್ವಲ್ಲ ರೀ, ಅದಕ್ಕೆ ಸಾಮಾನೆಲ್ಲ ತಗೊಂಬಂದ್ವಿ. ನಮ್ಮ ಅತ್ತೆ ಮಾವ ಹಾಗೆ ಇನ್ನೂ ಕೆಲವರು ನಮ್ಮ ಮೇಲ್ ದ್ವೇಷ ಇಟ್ಕೊಂಡು ನಮಗ್ ಖಾಲಿ ರೂಮ್ ಕೊಟ್ಟಿದ್ದಾರೆ. ಆ ರೂಮಲ್ಲಿ ಹೊಸ ಸಂಸಾರ ಅಂದ್ರೆ ಮಿನಿಮಮ್ ಇರ್ಬೇಕಾಗಿರೋದು ಇರ್ಬೇಕಲ್ವಾ? ಭಾವ, ನಂಗ್ ಮೊದ್ಲು ಸ್ಟವ್ ಸಿಲಿಂಡರ್ ಬೇಕು, ಆಮೇಲೆ ಮಂಚ ವಾಷಿಂಗ್ ಮಿಷಿನ್ ಎಲ್ಲಾನು ಇಳಿಸ್ಕೊಳ್ಳಿ. ಸರಿ ಅವನಿ. ಹೊಸ ಮನೆಗ್ ಬಂದ್ಮೇಲೆ ನಾವು ಹಾಲು ಉಕ್ಕಿಸ್ಬೇಕು ಅನ್ಕೊಂಡ್ವಿ ಅಲ್ವಾ? ನೀವ್ ಬೇಗ ಬಂದ್ಬಿಡಿ. ಸರಿ ಅವನಿ, ನಾನು ಐಟಮ್ಸ್ ನ ಕಳ್ಸಿರ್ತೀನಿ, ನೀನ್ ರೂಮಲ್ಲಿ ಇಡ್ಸು. ಸರಿನಾ? ಏನ್ ಸರ್, ಇಷ್ಟು ದೊಡ್ಡ ಮನೇಲಿ ಇಷ್ಟು ಬೆಲೆ ಬಾಳೋ ಫರ್ನಿಚರ್ ಇರುವಾಗ ಈ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ತರಿಸ್ತಿದಿರಲ್ಲ, ಯಾಕೆ? ಏನ್ ಹೇಳು ಅಂತೀಯಪ್ಪ, ನಮ್ ಕತೆನ ಮೊದ್ಲಿಂದ ಹೇಳ್ಬೇಕು ಅಂದ್ರೆ ಎರಡ್ ಪಾರ್ಟ್ ಸಿನಿಮಾ ಆಗತ್ತೆ. ಅಯ್ಯೋ ಹಾಗಿದ್ರೆ ಬಿಡಿ ಸರ್. ಬಾವ, ಟೈಮ್ ಆಗ್ತಿದೆ. ಸರಿ ಸರಿ ಸರಿ, ನೀನ್ ಹೋಗು. ಅಯ್ಯೋ ರಾಮ, ಮರ್ತೇ ಹೋದೆ, ನನ್ ಪಾಯಸ ಮಾಡ್ಬೇಕು, ಪ್ರಸಾದ ಮಾಡ್ಬೇಕು, ಬೇಗ ಬನ್ರಿ. ಸರಿ. ನಿಮ್ ಪಕ್ಕದ ಮನೇಲಿ ಹಾಲುಕ್ಸಿ ಹಾಗೆ ಒಂದು ಪ್ರಸಾದ ಮಾಡಿ ನನ್ನ ಅತ್ತೆ ಕೈಲಿ ತಿನ್ನಿಸ್ತೀನಿ. ತುಂಬಾ ಓವರ್ ಆಗಾಡ್ತಾ ಇಲ್ಲ ಇವರು? ಓವರ್ ಅನ್ನೋ ಮಾತು ಕೂಡ ತುಂಬಾ ಚಿಕ್ಕದು, ಅದನ್ ಮೀರಿ ಮಾತಾಡ್ತಿದ್ದಾರೆ. ಬನ್ನಿ. ತಗೊಂಡ್ ಹೋಗಿ ಆ ರೂಮಲ್ಲಿ ಇಟ್ಬಿಡಿ. ಇಪ್ಪತ್ತೈದು ಬಾಕ್ಸ್ ಹೋಯ್ತು.
ಎಲ್ಲ ಒಳಗಡೆ ಇಟ್ಟಿದ್ದೀವಿ ಸರ್. ಓಕೆ ಇಟ್ಕೋ ಸರ್. ಏನ್ ಸರ್ 10 ಜನ ಬಂದಿದ್ದೀವಿ.